ಸ್ಟೂಡೆಂಟ್ಸ್ ಸೆಕೆಂಡ್ ಸೆಮಿಸ್ಟರ್ ಎಂಬಿಎ ಸ್ಟೂಡೆಂಟ್ಸ್ ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು 10 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಬಗ್ಗೆ. ಓಕೆನಾ? ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ಕೊಡಿ. ಎ ಕಂಪನಿ ಪ್ರಪೋಸಸ್ ಟು ಇನ್ಸ್ಟಾಲ್ ಎ ಮಷೀನ್ ಇನ್ವಾಲ್ವಿಂಗ್ ಎ ಕ್ಯಾಪಿಟಲ್ ಕಾಸ್ಟ್ ಆಫ್ 1,80,000. ದ ಲೈಫ್ ಆಫ್ ದ ಮಷೀನ್ ಈಸ್ 5 ಇಯರ್ಸ್ and its salvage value at the end of the life is nil. The machine will produce the net operating income after depreciation 34,000. It's very very important. Nenante operating income after depreciation. Avanu after tax anta heltaalla. Only after depreciation 34,000 per annum. The company's tax rate is 45%. The net present value factor for 5 years are as follows. Discount rate 14 to 18 koti dane. Cumulative factor 3.45, 3.35, 3.27, 3.20, 3.13. Ata helidane. Ee tara kotre namge enu athane agodilla. Heng maadbeku annadu gothagala. Naan helikodtini heng maadbeku anta. You are required to calculate internal rate of return of the proposal ata helidane. Nodi usual age ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಗೆ ಐ ಆರ್ ಆರ್ ಗೆ ಫಾರ್ಮುಲಾ ಏನಾಗ್ತಾ ಇದ್ವಪ್ಪ, ಐ ಆರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಿ ಮೈನಸ್ ಐ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಕರೆಕ್ಟಾ? ಇಲ್ಲಿ ನಮ್ಗೆ ಎರಡು ಪಕ್ಕ ಗೊತ್ತಾಗ್ಬೇಕಾಗಿತ್ತು. ಏನದು ಅಂದ್ರೆ ಎ ಅಂಡ್ ಬಿ ಎರಡು ಗೊತ್ತಾಗ್ಬೇಕಾಗಿತ್ತು. ಎ ಅಂದ್ರೆ ಏನಪ್ಪ ಅಂದ್ರೆ ಲೋಯರ್ ಡಿಸ್ಕೌಂಟ್ ರೇಟ್, ಹೌದಾ? ಬಿ ಅಂದ್ರೆ ಹೈಯರ್ ಡಿಸ್ಕೌಂಟ್ ರೇಟ್. ಸಿ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಏನೋ ಕ್ಯಾಶ್ ಇನ್ಫ್ಲೋಸ್ ಆಫ್ ಲೋಯರ್ ರೇಟ್. ಡಿ ಅಂತ ಹೇಳಿದ್ರೆ ಹೈಯರ್ ರೇಟ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಹೈಯರ್ ರೇಟ್ ಬೇಕಾಗಿತ್ತು. ಐ ಅಂದ್ರೆ ಇನ್ವೆಸ್ಟ್ಮೆಂಟ್, ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇಷ್ಟು ಗೊತ್ತಿರೋದು, ಹೌದಾ? ಆದ್ರೆ ನಮ್ಗೆ ಲೋಯರ್ ಯಾವ್ದು ಹೈಯರ್ ಯಾವ್ದು ಗೊತ್ತಿಲ್ಲ. ಅವನು 14 into 18 ಡಿಸ್ಕೌಂಟ್ ರೇಟ್ ಕೊಟ್ಟಿದ್ದಾನೆ. ಅವೆರಡರಲ್ಲಿ ಯಾವ್ದು ಮಾಡೋದು? 14 ಮಾಡೋದಾ, 15 ತಗೊಳ್ಳೋದಾ, 16, 17 ಯಾವ್ ತಗೊಳ್ಳೋದು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಏನಿದು ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಕ್ಯಾಶ್ ಇನ್ಫ್ಲೋ ಏನಿದು ಆಪರೇಟಿಂಗ್ ಕ್ಯಾಶ್ ಇನ್ಫ್ಲೋ ಅಥವಾ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಮಾಡೋಣ. ಯಾರು ಏನ್ ಮಾಡೋಣ? ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಮಾಡೋಣ. ಈ ಕ್ಯಾಶ್ ಇನ್ಫ್ಲೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಅವನು ಏನಂತ ಕೊಟ್ಟಿದ್ದಾನೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಆಪರೇಟಿಂಗ್ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್, ಕರೆಕ್ಟಾ? ಆಪರೇಟಿಂಗ್ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾನೆ? 34,000 ಕೊಟ್ಟಿದ್ದಾನೆ. ಕರೆಕ್ಟಾ? ದಿಸ್ ಇಸ್ ನಥಿಂಗ್ ಬಟ್ ಪಿಬಿಟಿ. ಕರೆಕ್ಟ್ ಏನಪ್ಪ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಕರೆಕ್ಟಾ? ನಾವು ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಟ್ಯಾಕ್ಸ್ ನ ಮೈನಸ್ ಮಾಡಬೇಕು ಅಟ್ ದ ರೇಟ್ ಆಫ್ 45% ಆನ್ 34,000. ಎಷ್ಟು ಬರುತ್ತೆ ಹೇಳಿ? 15,300 ನ ಮೈನಸ್ ಮಾಡಿದ್ರೆ 18,700. ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗೆ ನಾವು ಯೂಶುವಲ್ ಆಗಿ ಏನ್ ಮಾಡ್ತಾ ಇದ್ವಿ? ಡಿಪ್ರಿಸಿಯೇಷನ್ ಆಡ್ ಮಾಡ್ತಾ ಇದ್ವಿ. ಕರೆಕ್ಟಾ? ಈಗ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನ ನಮ್ಗೆ? ದೇವರಣೆಗೂ ಕೊಟ್ಟಿಲ್ಲ. ಅದಕ್ಕೆ 1,80,000 ಡಿವೈಡೆಡ್ ಬೈ 5 ಇಯರ್ಸ್, ಹೌದಾ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್, ಹೌದಾ? ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ರೈಟ್ ಅದು. ಇಲ್ಲಿ ಸ್ಕ್ರಾಪ್ ಏನಿಲ್ಲ ಹೇಳಿ. 1,80,000 ಡಿವೈಡೆಡ್ ಬೈ 5, 36,000. ಹಾಗಾದ್ರೆ ಪ್ಲಸ್ ಮಾಡಿದ್ರೆ ಪ್ಲಸ್ ವ್ಯಾಲ್ಯೂ ಆಗ್ತೀನಿ. ಸೊ ಈಗ ನಮ್ಗೆ ಎಷ್ಟಪ್ಪ ಬರುತ್ತೆ? 54,700. ಇದನ್ನ ಏನಂತ ಕರೆಯೋಣ? ಕ್ಯಾಶ್ ಇನ್ ಫ್ಲೋ ಅಂತ ಕರೆಯೋಣ. ಕರೆಕ್ಟಾ? ಏನಂತ ಕರೆಯೋಣ? ಕ್ಯಾಶ್ ಇನ್ ಫ್ಲೋ. ಈಗ ಈ ಕ್ಯಾಶ್ ಇನ್ಫ್ಲೋ ಏನೋ ಬಂತು, ಬರ್ತಾ ಇಲ್ವಾ? ಬಂತು. ಈಗ ನಾವೇನ್ ಮಾಡಂದ್ರೆ ಹೈಯರ್ ಲೋಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ ಐ ಆರ್ ಆರ್ ಗೆ. ಈ ಹೈಯರ್ ಲೋಯರ್ ಮಧ್ಯದಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಓಕೆನಾ? ಹೈಯರ್
ಮತ್ತೆ ಲೋಯರ್ ಮಧ್ಯದಲ್ಲಿ ಯಾವ್ದಾದ್ರು ಡಿಸ್ಕೌಂಟ್ ರೇಟ್ ಬರುತ್ತಾ ಅಂತ ನೋಡೋಣ. ಅದನ್ನ ಮಾಡಬೇಕಾದ್ರೆ ಫಸ್ಟ್ ಪೇ ಬ್ಯಾಕ್ ಪೀರಿಯಡ್ ಮಾಡ. ಏನಿದು ಪೇ ಬ್ಯಾಕ್ ಪೀರಿಯಡ್? ಪೇ ಬ್ಯಾಕ್ ಪೀರಿಯಡ್ ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಏನಿದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಕರೆಕ್ಟಾ? ಪ್ರತಿ ವರ್ಷ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆಯಪ್ಪ ನಮ್ಗೆ? 54,700 ಬರ್ತಾ ಇದೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ? 1,80,000 ಇದೆ. ಡಿವೈಡೆಡ್ ಬೈ 54,700 ಎಷ್ಟಪ್ಪ ಬರುತ್ತೆ? 3.29% ಬರ್ತಾ ಇದೆ. ಕರೆಕ್ಟಾ? ಈಗ ನೀವು ಕೊಟ್ಟಿರೋ ಕ್ವಶನ್ ನೋಡಿ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. 14% ಎಷ್ಟಪ್ಪ ಇದೆ? 3.43 ಇದೆ. ಕ್ವಶನ್ ನೋಡ್ಬೇಕು, ಮಕ ನೋಡಿದ್ರೆ ಗೊತ್ತಾಗಲ್ಲ. 3.29 ಗೊತ್ತಾಯ್ತಾ ಇಲ್ವಯ್ಯ? ಇದು ಗೊತ್ತಾಯ್ತಾ ಇಲ್ವೋ? ಪೇ ಬ್ಯಾಕ್ ಪೀರಿಯಡ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯಾವ ವರ್ಷದಲ್ಲಿ ನಿಮ್ಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ. ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ವೇರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಜೀರೋ. ಅರ್ಥ ಆಗ್ತಿದ್ಯಾ? ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜೀರೋ ಇರುತ್ತೆ ಅಂತ ಅರ್ಥ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಈಗ 3.29 ನೀವು ಟೇಬಲ್ ನೋಡಿ, ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ 14% 3.43 ಇದೆ, ಜಾಸ್ತಿ ಆಯ್ತು. ಇದಕ್ಕಿಂತಲೂ ಜಾಸ್ತಿ ಇದೆ, ಅಲ್ಲಿಗೆ 14 ಬರಲ್ಲ. 15 3.35 ಬರ್ತಾ ಇದೆ, ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದೆ. ಕರೆಕ್ಟಾ? 16 ನೋಡಿ, 3.27 ಇದೆ. ಅಲ್ಲಿಗೆ ನಮಗೆ 16 ನಿಯರ್, ಅಲ್ಲಿಗೆ ಇನ್ ಬಿಟ್ವೀನ್ 15 to 16 ಬರುತ್ತೆ. ನೋಡಿ, 16 ಬಂದು 3.27 ಕರೆಕ್ಟ್ ಏನಪ್ಪ? 15 ಬಂದು 3.35 29 ಎಲ್ಲಿ ಬರುತ್ತಪ್ಪ? ಸೆಂಟ್ರಲ್ ಇದ್ರ ಬರುತ್ತೆ. ಕರೆಕ್ಟಾ? ಸೊ ಹಾಗಾದ್ರೆ ನಮಗೆ ಕ್ಲಿಯರ್ ಆಗಿ ಲೋಯರ್ ಯಾವ್ದು ಹೈಯರ್ ಯಾವ್ದು ಅಂತ ಗೊತ್ತಾಯ್ತು. ಗೊತ್ತಾಯ್ತು ಇಲ್ವೋ? ಗೊತ್ತಾಯ್ತು ಸರ್. ಆದ್ರೆ ನೀವು ಲೋಯರ್ದು ಟೋಟಲ್ ಕ್ಯುಮುಲೇಟಿವ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿದೆ? 3.35. ಪಾಪ ನಿಮ್ಗೆ ಕ್ಯುಮುಲೇಟಿವ್ ಅಂದ್ರೆ ಗೊತ್ತಿಲ್ಲ. ಕರೆಕ್ಟಾ? ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ. ಕ್ಯಾಲ್ಕುಲೇಟರ್ ತಗೊಳ್ತೀವಿ. ತಗೊಂಡು ನೋಡಿ, 1 ÷ 1.15 ಹೇಳಿ ಎಷ್ಟೆಷ್ಟು ಬರುತ್ತೆ ಹೇಳಪ್ಪ? 0.86 ಆಮೇಲೆ ಇಸ್ ಈಕ್ವಲ್ಸ್ ಟು 0.75 ಇಸ್ ಈಕ್ವಲ್ಸ್ ಟು 0.65 ಆಮೇಲೆ 0.57 ಆಮೇಲೆ 0.49 ಇಷ್ಟು ಆಡ್ ಮಾಡ್ರಪ್ಪ. ಇಷ್ಟನ್ನ ಆಡ್ ಮಾಡಿದ್ರೆ ಬರೋದೇ ಕ್ಯುಮುಲೇಟಿವ್ ಫ್ಯಾಕ್ಟರ್, ಡಿಸ್ಕೌಂಟ್ ಫ್ಯಾಕ್ಟರ್. ಅರ್ಥ ಆಗ್ತಿದ್ಯಾ? ಅವನ 5 ವರ್ಷಕ್ಕೂ ಅವನೇ ಟೋಟಲ್ ಮಾಡ್ಕೊಟ್ಬಿಟ್ಟಿದ. ಅರ್ಥ ಆಗ್ತಿದ್ಯಾ? ಈಗ 6, 11, 16, 23, 32, 7, 12, 18, 25, 33 3.32 ಬರ್ತಾ ಇದೆ. ಇಲ್ಲಿ ಮೂರು ಜಾಸ್ತಿ ಮಾಡ್ಬೇಕು, ಓಕೆನಾ? ಅಲ್ಲಿಗೆ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಕ್ಲಿಯರಾ? ಈಗ ನಿಮ್ಗೆ ಕ್ಯುಮುಲೇಟಿವ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದ್ರೆ ಏನಂತ ಗೊತ್ತಾಯ್ತಾ? ಗೊತ್ತಾಯ್ತು. 16% ಎಷ್ಟು ಬರ್ತಾ ಇದೆ? 3.27 ಬರ್ತಾ ಇದೆ. ಅರ್ಥ ಆಯ್ತಾ? ಅದೇ ಅದೇ. ಓಕೆ, ಈಗ ನಾವೇನ್ ಮಾಡ, ಓಕೆನಾ? ಇದನ್ನು ಅಳಿಸ್ಬಿಡ್ಲ, ಇದನ್ನು ಅಳಿಸ್ಬಿಡ್ಲಿ. ಈಗ ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ 15% ಡಿಸ್ಕೌಂಟ್ ರೇಟ್. ಏನಿದು 15% ಡಿಸ್ಕೌಂಟ್ ರೇಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ, 3. ಎಷ್ಟು ಇದೆಯಾ? 3.27 ಇನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ನೇನ್ ಬೇಕು ನಮ್ಗೆ? ಇದನ್ನ ಮಾಡೋದಕ್ಕೆ 5 ನಿಮಿಷ ಆಗಲ್ಲ. ಕರೆಕ್ಟ್ ಅಲ್ಲ? ಸರಿ. ಈಗ ಹಾಗಾದ್ರೆ
15 plus correct ah lower is idappa 1,83,245 minus initial investment is 1,80,000 divided by 1,83,245 minus 1,78,869 16 minus 15 correct ah yes sir ega 15 plus yes bartappa andre 3,245 divided by 4,376 more number ellu zero aagutade 0.741 so hagadre IRR is equals to 15.74 idike 10 marks pass nim yavadadru text book tagolli ee method ad maarsidre nim car kelade thu nija hette yeneno kotidane nija hette something at all easy given but ನಾನು ಆಮೇಲೆ ನೋಡಿದ್ವಿ ಎಸ್ ನಮ್ಮ ಹುಡುಗರಿಗೆ ಫಾರ್ಮುಲಾ ಇದೇ ಹೇಳ್ಕೊಟ್ಟಿದ್ದೆ ಈಗ ಬೇರೆ ಫಾರ್ಮುಲಾ ಹೇಳ್ಕೊಟ್ಟೆ ಅಂತ ತಿಳ್ಕೊಳ್ಳಿ ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್ ಹೌದಾ ಇದು ಸಿ ಎ ಪ್ರಾಬ್ಲಮ್ ಆಕ್ಚುಲ್ ಬರ್ಬೋದು